ಅತ್ರಸ ಅತಿರಸ ಕಜ್ಜಾಯ ಅಂತ ಹೇಳಿ ಕರೆಯೋ ಈ ರೆಸಿಪಿ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದೊಂದು ಸಾಂಪ್ರದಾಯಿಕವಾದಂತಹ ಸಿಹಿ ಹಬ್ಬ ಹುಣ್ಣಿಮೆಗಳಲ್ಲಿ ಸಾಮಾನ್ಯವಾಗಿ ಮಾಡ್ತಾರೆ. ದೇವಿಯ ನೈವೇದ್ಯಕ್ಕೆ ಇದು ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ಇದನ್ನು ಮಾಡುವಾಗ ನಾವು ಹಲವಾರು ಮಿಸ್ಟೇಕ್ಗಳನ್ನು ಮಾಡ್ತೀವಿ, ಸಾಮಾನ್ಯವಾಗಿ ಹದ ಹಾಳಾಗಿ ಬಿಡುತ್ತೆ. ಇವತ್ತು ನಾನು ಪರ್ಫೆಕ್ಟಾಗಿ ಅತ್ರಸ ಅಥವಾ ಕಜ್ಜಾಯವನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಸರಿಯಾದ ಅಳತೆಯೊಂದಿಗೆ ಕೆಲವೊಂದು ಟ್ರಿಕ್ಸ್ ಮತ್ತು ಟಿಪ್ಸ್ಗಳೊಂದಿಗೆ ನಾನಿವತ್ತು ಅತ್ರಸವನ್ನು ಸರಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಈ ಅತ್ರಸವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅತ್ರಸ ಮಾಡೋದಕ್ಕೆ ಮೊದಲಿಗೆ ನಾನು ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ. ಒಂದು ಲೋಟದಷ್ಟು ದೋಸೆ ಅಕ್ಕಿಯನ್ನು 2 ದಿನಗಳ ಕಾಲ ಚೆನ್ನಾಗಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿಯನ್ನು 2 ದಿನ ನೆನೆಸಬೇಕು. ನಾನು ಈ ಲೋಟದಲ್ಲಿ ಅಕ್ಕಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ದೋಸೆ ಅಕ್ಕಿನೇ ಆಗಬೇಕು, ನೀವು ಊಟದ ಅಕ್ಕಿಯೆಲ್ಲ ಬೆಳೆಸಿದ್ರೆ ಚೆನ್ನಾಗಿ ಬರೋದಿಲ್ಲ. 2 ದಿನ ನೀರನ್ನು ಚೇಂಜ್ ಮಾಡ್ತಾ ಇರಿ ದಿನ, ವಾಸನೆ ಆಗಿಬಿಡತ್ತೆ. 2 ದಿನ ಅಕ್ಕಿ ಚೆನ್ನಾಗಿ ನೆಂದ ಮೇಲೆ ಅಕ್ಕಿಯಲ್ಲಿರುವಂತಹ ನೀರನ್ನೆಲ್ಲ ಬಸ್ಕೊಂಡು ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಅಕ್ಕಿಯನ್ನು ಹರವಿ ಹಾಕೋತಾ ಇದ್ದೀನಿ. ಹರವೋದು ಅಂತಂದರೆ ಬಿಸಿಲಲ್ಲೆಲ್ಲ ಒಣಗಿಸೋದಲ್ಲ, ಮನೆಯೊಳಗೆ ನೆರಳಿನಲ್ಲೇ ಈ ರೀತಿ ತೆಳುವಾಗಿ ಹರಡ್ಕೋಬೇಕಾಗತ್ತೆ. ಅಕ್ಕಿಯಲ್ಲಿರುವಂತಹ ತೇವಾಂಶ ಹೋಗಬೇಕು ಅಷ್ಟೆ. ತುಂಬ ಕಟ್ಟಿ ಕಟ್ಟಿಯಾಗೋ ತನಕ ಅಕ್ಕಿ ಒಣಗಬೇಕು ಆ ಥರ ಏನಿಲ್ಲ. ತುಂಬ ಕಟ್ಟಿಯಾಗ್ಬಿಟ್ರೆ ಏನಾಗ್ಬಿಡುತ್ತೆ, ಅತ್ರಸ ತುಂಬ ಹಾರ್ಡಾಗಿ ಬಿಡುತ್ತೆ, ಚೆನ್ನಾಗಾಗೋದಿಲ್ಲ. ಸೊ ನಾನಿವಾಗ ಹರಡ್ಕೋತಾ ಇದ್ದೀನಿ ಇದನ್ನು. ಒಂದು 1/4 ಗಂಟೆ ಆಗಿ 3/4 ಗಂಟೆ ಆಗಿದೆ ನೋಡಿ. ಅಕ್ಕಿಯಲ್ಲಿರುವಂತಹ ನೀರಿನಂಶ ಹೋಗಿದೆ ಅಷ್ಟು ಬಿಟ್ಟರೆ ಅಕ್ಕಿ ಪೂರ್ಣವಾಗಿ ಒಣಗಿಲ್ಲ. ಈ ರೀತಿ ನಮಗೆ ಮುಷ್ಟಿ ಕಟ್ಟಿ ನೋಡಿದಾಗ ನಮಗೆ ಒದ್ದೆ ಅಂತ ಅನ್ನಿಸ್ಬಾರ್ದು, ಅಕ್ಕಿ ಒಣಗಿರಬೇಕು. ಇಷ್ಟಾದರೆ ಸಾಕು. ಇವಾಗ ನಾನಿದನ್ನೇನು ಮಾಡ್ತೀನಿ, ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೋತೀನಿ. ಈ ರೀತಿ ಸಣ್ಣ ಮಿಕ್ಸರ್ ಜಾರ್ ಏನಿರುತ್ತೆ ಅದನ್ನು ತೊಗೊಳ್ಳಿ, ಅದರಲ್ಲಿ ತುಂಬ ಚೆನ್ನಾಗಿ ಪೌಡರ್ ಆಗುತ್ತೆ. ಇದನ್ನೆಲ್ಲ ಫ್ಲೋರ್ ಮಿಲ್ಲಿಗೆಲ್ಲ ಕೊಟ್ಟು ಹಿಟ್ ಮಾಡಿಸ್ಬಾರ್ದು, ಅತ್ರಸದ್ದು ಚೆನ್ನಾಗಿ ಆಗೋದಿಲ್ಲ. ಫ್ರೆಂಡ್ಸ್, ಸ್ವಲ್ಪ ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡು ಈ ರೀತಿ ನುಣ್ಣಗೆ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಪೌಡರ್ ಆಗಬೇಕು ಅಕ್ಕಿ. ಈಗ ಇದನ್ನು ಹಿಟ್ ಸಾಣಿಸೋಂಥ ಜಾಲರಿ ಏನಿರುತ್ತೆ ನೋಡಿ, ಸಣ್ಣ ತುತ್ತಿಂದು ಅದರಲ್ಲಿ ನಾವು ಇದನ್ನು ಸಾಣಿಸ್ಕೊಳ್ಳೋಣ, ಅಂದರೆ ಶೋಧಿಸ್ಕೋಬೇಕಾಗತ್ತೆ. ಇದರಲ್ಲಿರುವಂಥ ದಪ್ಪ ದಪ್ಪ ಭಾಗ ಏನಿದೆ ಅದು ಬೇಡ ನಮಗೆ, ಫೈನ್ ಪೌಡರ್ ಸಿಗಬೇಕು. ಹಾಗಾಗಿ ಈ ಸ್ಟೆಪ್ಪನ್ನು ಮಾಡ್ತಾ ಇದ್ದೀನಿ. ಈ ರೀತಿ ಹಿಟ್ ಸಾಣಿಸೋಂಥ ಜಾಳಿಗೆಯಿಂದ ಈ ರೀತಿ ನಾನು ಸಾಣಿಸ್ಕೋತಾ ಇದ್ದೀನಿ. ಕೈನಲ್ಲಿ ಈ ರೀತಿ ತಿಕ್ಕಿ ತಿಕ್ಕಿ ಸಾಣಿಸ್ಕೊಳ್ಳಿ, ಆವಾಗ ರವೆ ಅಂಶ ಏನಿದೆ ಅದು ಮೇಲೆ ಉಳಿಯುತ್ತೆ. ಫೈನಾಗಿರೋಂಥ ಪೌಡರ್ ನೋಡಿ, ಇಷ್ಟು ನೈಸಾಗಿರುವಂಥ ಪೌಡರ್ ನಮಗೆ ಸಿಗಬೇಕು. ಪೂರ್ತಿಯಾಗಿ ನಾನು ಮಾಡಿಟ್ಕೊಂಡಿರುವಂತಹ ಅಂದರೆ ಒಣಗಿಸಿರುವಂತಹ ಎಲ್ಲ ಅಕ್ಕಿಯನ್ನು ಪುಡಿ ಮಾಡ್ಕೊಂಡಿದ್ದೀನಿ. ನನಗಿಷ್ಟು ಹಿಟ್ಟು ಸಿಕ್ಕಿದೆ, ತರಿ ತರಿ ಭಾಗ ಬೇಡ, ನಾನು ಯೂಸ್ ಮಾಡೋದಿಲ್ಲ. ನೋಡಿ ಈ ರೀತಿ ಸ್ಮೂತ್ ಆಗಿರುವಂತಹ ಅಕ್ಕಿ ಹಿಟ್ಟು ನಮಗೆ ಸಿಗಬೇಕು. ಪೂರ್ತಿಯಾಗಿ ಎಲ್ಲದನ್ನು ಪೌಡರ್ ಮಾಡಿ ನಾನು ಸಾಣಿಸಿ ಇಟ್ಕೊಂಡಿದ್ದೇನೆ. ಬೇರೆ ಪ್ರೊಸೆಸ್ ಎಲ್ಲ ಮಾಡೋದ್ರೊಳಗೆ ಅಂದರೆ ಪಾಕ ಎಲ್ಲ ಮಾಡೋದ್ರೊಳಗೆ ಇದು ಒಣಗಿ ಹೋಗಬಾರ್ದು. ಹಾಗಾಗಿ ಚೆನ್ನಾಗಿ ಕೈನಲ್ಲಿ ಈ ರೀತಿ ಪ್ರೆಸ್ ಮಾಡಿ ನಾನು ಇದನ್ನು ಒಂದು ಬಟ್ಟೆಯಲ್ಲಿ ಮುಚ್ಚಿಡ್ತಾ ಇದ್ದೀನಿ. ಅಥವಾ ಪ್ಲೇಟ್ ಆದರೂ ಆಗುತ್ತೆ, ಯಾವ್ದು ಸಹ ಅಂದರೆ ಇದು ಒಣಗಬಾರ್ದು. ತುಂಬ ಡ್ರೈ ಆಗಿಬಿಟ್ರೆ ಹಿಟ್ಟು ಅತ್ರಸ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ಕಾಟನ್ ಬಟ್ಟೆಯಿಂದ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಬನ್ನಿ ಈ ಕಡೆ ಪಾಕ ಮಾಡೋಣ. ಪಾಕ ಮಾಡೋದಕ್ಕೆ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಂಡು ಅಕ್ಕಿಯನ್ನು ಯಾವ ಲೋಟದಲ್ಲಿ ತಗೊಂಡಿದ್ದೀನೋ ಅದೇ ಲೋಟದಲ್ಲಿ 1 ಲೋಟದಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಸಮ ಪ್ರಮಾಣದಲ್ಲಿ ತಗೋಬೇಕು ನಾವಿಲ್ಲಿ ಅಕ್ಕಿ ಮತ್ತು ಬೆಲ್ಲವನ್ನು. ಚೂರೇ ಚೂರು ನೀರು ಹಾಕ್ಕೊಳ್ಳಿ, ತುಂಬ ನೀರು ಬೇಡ. ಚೂರು ಅಂದರೆ 1/2 ಚಮಚದಷ್ಟು ನೀರನ್ನು ಹಾಕಿ ಒಲೆ ಮೇಲೆ ಇಟ್ಟು ಇವಾಗ ಬೆಲ್ಲವನ್ನು ಕರಗಿಸ್ಕೋತಾ ಇದ್ದೀನಿ. ಇಲ್ಲಿ ಅತ್ರಸಕ್ಕೆ ಅಥವಾ ಕಜ್ಜಾಯಕ್ಕೆ ಪಾಕ ತುಂಬಾ ಇಂಪಾರ್ಟೆಂಟ್. ಪಾಕ ಹಾಳಾಗೋಯ್ತು ಅಂದರೆ ಅತ್ರಸ ಚೆನ್ನಾಗಿ ಬರೋದೇ ಇಲ್ಲ. ಎಳೆ ಪಾಕ ಆಗಿಬಿಟ್ರೆ ಎಣ್ಣೆಲಿ ಹಾಕಿದ ತಕ್ಷಣ ಕರಡ್ಕೊಂಡು ಬಿಡುತ್ತೆ, ಗಟ್ಟಿ ಪಾಕ ಆಯಿತು ಅಂತಂದರೆ ಅತ್ರಸ ತುಂಬ ಕಟ್ಟಿ ಕಟ್ಟಿಯಾಗಿಬಿಡತ್ತೆ. ಸೊ ನೋಡಿ ಇದನ್ನು ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಬೇಕು. ಸ್ವಲ್ಪ ಪ್ರಮಾಣದಾಗಿರೋದ್ರೆ ತುಂಬ ಬೇಗನೆ ಬಂದುಬಿಡುತ್ತೆ. ಇಲ್ಲೊಂದು 5 ನಿಮಿಷ ಆಗಿದೆ ಅಷ್ಟೇ ನಾನು ಬೆಲ್ಲವನ್ನು ಕರಗಿಸಿ. ನೋಡಿ ಈ ಥರ ನೊರೆ ನೊರೆ ಬರ್ತಾ ಇದೆ ಅಂತನ್ವಾಗ ಒಂದು ಬಟ್ಟಲಲ್ಲಿ ನೀರನ್ನು ಹಾಕಿಟ್ಕೊಂಡಿದ್ದೀನಿ, ತಣ್ಣೀರನ್ನು ಅದಕ್ಕೆ ಹಾಕಿ ನೋಡಿ ನೋಡ್ತಾ ಇದ್ದೀನಿ. ನೋಡಿ ಇವಾಗ ಇದನ್ನು ಪಾಕ ಆಗಿಲ್ಲ, ನಮಗೆ ಬಿಟ್ಟ ತಕ್ಷಣ ಅದು ಒಂದೇ ಮುದ್ದೆ ಆಕಾರದಲ್ಲಿ ಬರಬೇಕು, ಉಂಡೆ ಥರ ಬರಬೇಕು, ಸ್ಮೂತ್ ಆಗಿರುವಂತಹ ಉಂಡೆ ಆಗಬೇಕು ಅದು, ಆವಾಗ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ ಈಗ ಹಾಕ್ತಾ ಇದ್ದೀನಿ. ಇವಾಗ ನಾನು ಈ ಕೈಯಲ್ಲಿ ಮುಟ್ಟಿದ್ರೆ ಒಂದು ಗುಡ್ಕೊಂಡು ಬರ್ತಾ ಇದೆ ಆ ಬೆಲ್ಲ, ಒಂದು ಗುಡ್ಕೊಂಡು ಬರ್ತಾ ಇದೆ, ತುಂಬ ಸ್ಮೂತ್ ಆಗಿ ಇದೆ. ಕೈಯಲ್ಲಿ ಉಂಡೆ ಕಟ್ಟಿದ್ರೆ ಉಂಡೆ ಕಟ್ಟೋದಕ್ಕೆ ಬರಬೇಕು, ಅಷ್ಟಾಗಿದ್ರೆ ಪಾಕ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಇದನ್ನು ತಡ ಮಾಡೋದು ಬೇಡ, ಸ್ವಿಚ್ ಆಫ್ ಮಾಡಿಬಿಡೋಣ. ಫ್ಲೇಮನ್ನು ಸ್ವಿಚ್ ಆಫ್ ಮಾಡಿ ನಾನಿಲ್ಲಿ ಮೊದಲೇ
ಎಳ್ಳು ಮತ್ತು ಗಸಗಸೆಯನ್ನು ಹುರಿದಿಟ್ಕೊಂಡಿದ್ದೀನಿ. ಹುರಿದಿಟ್ಟಿರುವಂತಹ ಎಳ್ಳು ಮತ್ತು ಗಸಗಸೆಯನ್ನು ಬೆಲ್ಲಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಬೆಲ್ಲಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅದು ಎಣ್ಣೆಲೇ ನಾವು ಹತ್ರಸ ಕರೆದಾಗ ಬಿಟ್ಕೊಳ್ಳೋದಿಲ್ಲ. ಇವಾಗ ಮಾಡಿಟ್ಟಿರುವಂತಹ ಅಕ್ಕಿ ಹಿಟ್ಟನ್ನು ನಾನು ಇದಕ್ಕೆ ಹಾಕಿ ತಿರುಗಿಸ್ತಾ ಇದ್ದೀನಿ. ಒಂದನ್ನು ಗಮನಿಸಬೇಕು, ನಾನಿಲ್ಲಿ ಒಲೆಯಿಂದ ಇಳಿಸ್ಕೊಂಡಿದ್ದೀನಿ. ಒಲೆ ಮೇಲೆ ಇಟ್ಕೊಂಡು ನೀವು ಉರಿ ಮೇಲೆ ಇಟ್ಕೊಂಡು ಅಕ್ಕಿ ಹಿಟ್ಟನ್ನು ಹಾಕಿ ತಿರುಗಿಸ್ಬೇಡಿ, ಅದು ಚೆನ್ನಾಗಿ ಆಗೋದಿಲ್ಲ ಫ್ರೆಂಡ್ಸ್. ಈ ರೀತಿ ಒಲೆಯಿಂದ ಕೆಳಗಡೆ ಇಳಿಸ್ಕೊಂಡು ನಾವು ಅಕ್ಕಿ ಹಿಟ್ಟನ್ನು ಹಾಕಿ ಒಂಚೂರು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಬೇಕು. ಒಂದು ಲೋಟಕ್ಕೆ ಒಂದು ಲೋಟ ಬೆಲ್ಲ ತೊಗೊಂಡಿರೋದ್ರಿಂದ, ಒಂದಕ್ಕೆ ಒಂದು ಅಕ್ಕಿ ತೊಗೊಂಡಿರೋದ್ರಿಂದ ಕರೆಕ್ಟಾಗತ್ತೆ. ನೋಡಿ, ಕೈನಲ್ಲಿ ಮುಟ್ತಾ ಇದ್ದೀನಿ, ಚೂರು ಉಂಡೆ ಕಟ್ತಾ ಇದ್ದೀನಿ, ಒಂಚೂರು ಕೈ ಗಂಟಿಲ್ಲ ಅಂದರೆ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಇದನ್ನು ಈಗಲೇ ಮಾಡೋಕ್ಕಾಗಲ್ಲ, ನಾನು ರಾತ್ರಿನೇ ಈ ಸ್ಟೆಪ್ನೆಲ್ಲ ಮಾಡಿಟ್ಕೊಂಡಿದ್ದೀನಿ. ಬೆಳಗಾದಮೇಲೆ ನಾನಿಲ್ಲಿ ಅದ್ರಸವನ್ನು ಮಾಡ್ತಾ ಇದ್ದೀನಿ. ಹಿಟ್ಟು ಬಿಸಿಯಾಗಿರುವಾಗಲೇ ನಮ್ಗೆ ಅದ್ರಸ ಮಾಡೋದಕ್ಕೆ ಬರೋದಿಲ್ಲ. ಅಟ್ಲೀಸ್ಟ್ ಒಂದು 7-8 ಗಂಟೆನಾದರೂ ಅದು ತಣ್ಣಗಾಗಬೇಕು. ತಣ್ಣಗಾದಮೇಲೆ ಚೆನ್ನಾಗಾಗತ್ತೆ. ನೋಡಿ, ಇವಾಗ ನಾನು 12 hours ಬಿಟ್ಟಮೇಲೆ ಒಂದು ಬಟರ್ ಶೀಟಿಗೆ ಚೂರು ಎಣ್ಣೆಯನ್ನು ಸವರ್ಕೊಂಡು ಕೈನಲ್ಲೇ ಅದ್ರಸವನ್ನು ತಟ್ಕೋತಾ ಇದ್ದೀನಿ. ತಟ್ಟುವಾಗಲೂ ಅಷ್ಟೇ, ಅದ್ರಸವನ್ನು ತುಂಬ ದಪ್ಪವಾಗಿ ಅಥವಾ ತುಂಬ ತೆಳುವಾಗಿ ತಟ್ಕೊಳ್ಬಾರ್ದು. ತೆಳುವಾಗಿಬಿಟ್ರೆ ಅದ್ರಸ ತುಂಬ ಕಟಿಗಟಿ ಆಗುತ್ತೆ, ದಪ್ಪ ಆದರೆ ಅದು ಒಳಗಡೆ ಎಲ್ಲ ಬೇಯೋದಿಲ್ಲ, ಚೆನ್ನಾಗೂ ಆಗೋದಿಲ್ಲ. ನೋಡಿ, ಈ ಹದದಲ್ಲಿ ತಟ್ಕೊಳ್ಳಿ ಇದನ್ನು. ಕೆಲವರು ಮಧ್ಯದಲ್ಲಿ ಹೋಲ್ ಮಾಡ್ತಾರೆ, ನಮ್ಮನೇಲಿ ಶುಭಕ್ಕೆ ಮಾಡುವಾಗ ಹೋಲ್ ಮಾಡೋದಿಲ್ಲ. ನೀವು ಬೇಕಿದ್ರೆ ನಿಮ್ಮ ಪದ್ಧತಿಯ ಪ್ರಕಾರ ಹೋಲ್ ಮಾಡೋದಿದ್ರೆ ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ಬೋದು. ಇಷ್ಟು ದಪ್ಪದಲ್ಲಿ ನಾನು ಅದ್ರಸವನ್ನು ತಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಪೂರ್ತಿಯಾಗಿ ಕಾದಮೇಲೆ ಮೀಡಿಯಂ ಫ್ಲೇಮ್ನಲ್ಲೇ ಅದ್ರಸವನ್ನು ಬೇಯಿಸಬೇಕು. ಇದನ್ನು ಸ್ವಲ್ಪ ಪೇಷನ್ಸಿಂದನೇ ಬೇಯಿಸಬೇಕು ಅದ್ರಸನ, ನಮ್ಮ ಗಡಿಬಿಡಿಗೆಲ್ಲ ಆಗೋದಿಲ್ಲ. ನೋಡಿ, ಹಾಕಿದ ತಕ್ಷಣ ಇದು ಚೆನ್ನಾಗಿ ಈ ಥರ ಉಬ್ಬಿ ಬಂದಿದೆ ಅಂದರೆ ನಿಮ್ಮ ಅದ್ರಸ ಪರ್ಫೆಕ್ಟಾಗಿದೆ ಅಂತ ಅರ್ಥ. ಈ ರೀತಿ ಅದ್ರಸ ಚೆನ್ನಾಗಿ ಉಬ್ಬಿ ಬರಬೇಕು ಮತ್ತು ಒಳ್ಳೆ ಬಣ್ಣ ಬರಬೇಕು. ಒಂದು ಕಡೆ ಬ್ರೌನಿಷ್ ಆದಮೇಲೆ ಇನ್ನೊಂದು ಕಡೆ ಫ್ಲಿಪ್ ಮಾಡ್ಕೊಳ್ಳಿ ಅದನ್ನು. ಇದನ್ನು ಇದೇ ರೀತಿ ಅದ್ರಸವನ್ನು ಬೇಯಿಸೋ ವಿಧಾನ ಸಹ ಸ್ವಲ್ಪ ಬೇರೆಯೇ. ಇದನ್ನು ಉಬ್ಬಿದ ಮೇಲೆ ಇದನ್ನು ಒಂದು ಸ್ಪೂನಿಂದ ತೆಕ್ಕೊಂಡು ಇನ್ನೊಂದು ಸ್ಪೂನಲ್ಲಿ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಎಣ್ಣೆಯನ್ನು ತೆಕ್ಕೋಬೇಕಾಗತ್ತೆ. ಹಾಗೆ ಅದು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ನೀವು ಯಾವುದೇ ರೀತಿ ಮಾಡಿದ್ರೂ ಅದ್ರಸ ಎಣ್ಣೆ ಕುಡದೆ ಕುಡಿಯುತ್ತೆ, ಸ್ವಲ್ಪ ಎಣ್ಣೆನೇ ಕುಡದೆ ಕುಡಿಯುತ್ತೆ ಅದ್ರಸ. ನೋಡಿ, ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಹಿಟ್ಟಿನ ಹದ ಹಾಳಾಯಿತು ಅಂದರೆ ನೀವು ಅಕ್ಕಿ ಹಿಟ್ಟನ್ನೋ ಮೈದಾ ಹಿಟ್ಟನ್ನೋ ಹಾಕಿ ಸರಿ ಮಾಡೋದಕ್ಕೆ ಬರೋದೇ ಇಲ್ಲ, ಅದು ಹಾಳಾಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ಜೋಪಾನವಾಗಿ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಮಾಡಿಟ್ಕೊಂಡಿರುವಂತಹ ಎಲ್ಲದನ್ನು ಅತ್ರಸವನ್ನಾಗಿ ಮಾಡ್ತಾ ಇದ್ದೇನೆ, ತುಂಬ ಚೆನ್ನಾಗಿ ಬಂದಿದೆ. ಮೇಲ್ಗಡೆಯಿಂದ ಈ ಥರ ಎಣ್ಣೆಯನ್ನು ಅದಕ್ಕೆ ಹಾಕ್ತಾ ಇದ್ದರೆ ಚೆನ್ನಾಗಿ ಒಳ್ಳೆ ಬಣ್ಣ ಸಹ ಬರುತ್ತೆ ಮತ್ತು ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಒಂದೇ ಒಂದು ಅತ್ರಸ ಸಹ ಬಿಟ್ಕೊಂಡಿಲ್ಲ, ತುಂಬಾ ಚೆನ್ನಾಗಿ ಬಂತು. ಅತ್ರಸ ಯಾವಾಗಲೂ ಮೇಲ್ಗಡೆಯಿಂದ ನೋಡಿ ಈ ರೀತಿ ಗರಿಗರಿಯಾಗಿ ಒಳಗಡೆ ಮೆತ್ತಗೆ ಇದ್ದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. 15 ರಿಂದ 1 ತಿಂಗಳ ತನಕ ಇದನ್ನು ನೀವು ಇಟ್ಟು ತಿನ್ಬೋದು, ಹಾಳಾಗೋದಿಲ್ಲ. ಆ ಹಿಟ್ಟನ್ನು ಸಹ ನೀವು ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೋದು. ರುಚಿ ರುಚಿಯಾಗಿರುವಂತಹ ಸಾಂಪ್ರದಾಯಿಕವಾದಂತಹ ಸಿಹಿ ಅತ್ರಸ ಅಥವಾ ಕಜ್ಜಾಯ ತಯಾರಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ, ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.